ಕ್ಲಾರಿಟಿ ಬೇಕು. ಇವತ್ತವ್ರಿಗೆ ಟಿಕೆಟ್ ಮಿಸ್ ಆಗಿದೆ ಬಂಡೆತ್ತವ್ರೆ, ನಿಮಗೆ ಟಿಕೆಟ್ ಸಿಕ್ಕಿಲ್ಲ ಅಂದ್ರೆ ತಾವೇನ್ ಮಾಡ್ತಿದ್ರಿ? ನಾನು ಗ್ಯಾರಂಟಿ ಪಕ್ಷಕ್ಕೆ ಮಾಡ್ತೀನಿ. ನಾನು ಪಕ್ಷ ಇಂಪಾರ್ಟೆಂಟ್. ನಾನು ಮೊದಲು ಅವ್ರಿಗೆ ಹೇಳ್ಬಿಟ್ಟೆ ಬಯ್ಯನಲ್ಲ, ಏನಂತ ಪಕ್ಷದಿಂದ ಟಿಕೆಟ್ ಯಾರು ಕೊಡ್ತಾರೋ ಅವ್ರಿಗೆ ತನು ಮನ ಅಂದ್ರೆ ನಾನು ನಿಮಗೆ ಚುನಾವಣೆ ಮಾಡ್ತೀನಿ ಅಂತ ಹೇಳಿದೆ. ಇದು ಹೆಂಗೋ ಕಿವಿ ಸುದ್ದಿಲಿ ವಿಜಯ್ ಅಂದ್ಗೂ ಗೊತ್ತಾಗಿದೆ, ಹೀಗೆ ಶ್ರೀರಣ್ಣ ಕಾಸಿ ರಾಮಚಂದ್ರ ಮಾತಾಡಿದ್ದಾರೆ ಅಂತ. ನಾನು ಸುದಾ ಹಾಗೆ ಮನೆಯಲ್ಲಿದ್ದೆ, ವಿಜಯ್ ಅಂದ ಫೋನ್ ಮಾಡಿದ್ರು. ಫೋನ್ ಮಾಡಿದಾಗ ಅವ್ರ ಮನೆಗೆ ಹೋದೆ. ಮನೆಗೆ ಹೋದಾಗ ಅವರು ಕೇಳಿದ್ರು, ಏನು ಹಿಂಗೆ ಶ್ರೀರಣ್ಣ ಏನು ಹೇಳಿದ್ರು, ನೀನು ಕರೆಸಿದ್ರು ಅಂತಲ್ಲ ಅಂತ ಹೇಳಿದ್ರು. ಇಷ್ಟೇ ಹೇಳ ಮಾತನಾಡಿದ್ರು, ಟಿಕೆಟ್ ಸಿಕ್ಕರೆ ಏನು ಮಾಡ್ತೀಯ, ಅದನ್ನು ಬಂಡಾಯ ಹೋಯ್ತಿ ಅಂದ್ರೆ ಬಂಡಾಯ ಹೋಗಲ್ಲ, ನಿಮ್ಗೆ ಯಾರು ಸಿಕ್ಕರು ಮಾಡ್ತೀನಿ ಅಂತ ಹೇಳಿದೆ. ಹಿಂಗೆ ನಾನು ಅವ್ರು ನನಗೂ ಅದು ಹೇಳಿದ್ರು, ನನಗೆ ಟಿಕೆಟ್ ಈಗ 2 ಗಂಟೆಗೆ ಕ್ಲಿಯರ್ ಆಯ್ತದೆ ಬ್ರದರ್, ಬೇಜಾರು ಮಾಡ್ಕೋಬೇಡ ಅಂತ ಹೇಳಿದ್ರು ವಿಜಯ್ ಅಂತ ಹೇಳಿದ್ರು ನನಗೆ. ಓಕೆ, ನಾನು ಹೇಳಿದ್ಮೇಲೆ ಅವರ ತಾಯಿ ಹತ್ರ ಕಾಲು ನಮಸ್ಕಾರ ಮಾಡ್ಕೊಂಡು ಅವ್ರ ತಾಯಿ ಹೇಳಿದ್ರು, ಇಬ್ಬರು ಹಿಂಗಿರ್ಬೇಕಪ್ಪ, ಯಾರ್ಯಾರು ಟಿಕೆಟ್ ಸಿಕ್ಕಲಿ ಒಂದಾಗ ಹೋಗ್ಬೇಕು, ನನಗೆ ಅದೇ ಖುಷಿ ಅಂದರು. ಅವ್ರ ಹತ್ರ ತಾಯಿ ಹತ್ರ ಆಶೀರ್ವಾದ ತಗೊಂಡು ನಾನು ಅಲ್ಲೇ ಹೇಳ್ಬೋದು ಅವ್ರಿಗೆ, ನಾನು ನಿಮ್ಗೆ ಟಿಕೆಟ್ 2 ಗಂಟೆಗೆ ಘೋಷಣೆ ಆದರೆ ನಂಗೆ ಸಂತೋಷ ಅಣ್ಣ, ಈಗ ಮಾಡಿಸ್ಕೊಳ್ಳಿ, ನನಗೂ ಬೇಗ ನೀವು ಕ್ಲಿಯರ್ ಮಾಡ್ಕೊಂಡು ನಮಗೂ ಈಜಿ ಅಣ್ಣ. ಈಗ ನಮ್ಮನೆ ಹತ್ರ ಗೊತ್ತಾ ಇರ್ತಾರೆ ಜನ, ನಮಗೂ ಬಂದು ಏನಾಯ್ತು ಟಿಕೆಟ್ ಅಂತ ಗೊಂದಲ ಮುಟ್ತಾರೆ. ನನಗೂ ಗೊತ್ತಿದೆ 90% ನಿಮಗೆ ಟಿಕೆಟ್ ಕ್ಲಿಯರ್ ಆಯಿತು ಅಂತ ನನಗೂ ಗೊತ್ತಿದೆ, ಬೇಗ ಬೇಗ ಅದನ್ನೇ ಕ್ಲಿಯರ್ ಮಾಡ್ಸ್ಕೊಂಬಿಡಿ ಅಂತ ಹೇಳಿದೆ. ಅವಾಗಲೂ ಹೇಳಿರೋ ತಾಯಿ ಇಬ್ಬರು ಜೊತೆಗೆ ಹೋಗಿಯಪ್ಪ, ಯಾರ್ಯಾರು ಟಿಕೆಟ್, ನಾನು ಹೇಳಿದೆ ನಾನು ಅಣ್ಣ ತನ್ನ ಮನದಂದ್ರೆ ನಿಮಗೆ ಚುನಾವಣೆ ಮಾಡ್ಕೊಡ್ತೀವಿ ಅಣ್ಣ, ಏನು ನಮ್ಮ ಮನೆ ಹತ್ರ ಹುಡುಕ ಬರೋದು ಬೇಡ ಅಂತ. ಅವ್ರು ಹಂಗೋದ್ರೆ ಮನೆ ಹತ್ರ ಬರ್ತೀನಿ ಬೆಳಿಗ್ಗೆ, ನೀವು ಹುಡುಕ ಬರೋ ಅವಶ್ಯಕತೆ ಇಲ್ಲಣ್ಣ, ನೀನು ಬಂದು ಪಾಪ ನಾನು ಕರ್ಸ್ಕೊಂಡು ಬರೋದೇನಿಲ್ಲ, ನಾನೇ ಮುಂದೆ ಬಂದು ಕೆಲಸ ಮಾಡ್ಕೊಡ್ತೀನಿ, ಚುನಾವಣೆ ಮಾಡ್ಕೊಡ್ತೀನಿ.